ಆದಾಯ ಹೆಚ್ಚಿಸಿಕೊಳ್ಳಲು ಬಿಬಿಎಂಪಿ ಸಜ್ಜು. ಜಾಹೀರಾತು ನಿಯಮ ತಿದ್ದುಪಡಿಗೆ ಮುಂದಾದ ಬಿಬಿಎಂಪಿ. ಗ್ಯಾರಂಟಿ ಯೋಜನೆಗೆ ಹಣ ಕ್ರೋಢೀಕರಿಸಲು ಹೊಸ ಹೊಸ ಸರ್ಕಸ್. ರಾಜ್ಯ ಸರ್ಕಾರ ಪಾಲಿಕೆ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಸಾಕಷ್ಟು ಹೊಸ ಹೊಸ ಬಗೆಯಾದಂತಹ ದಾರಿಯನ್ನ ಹಿಡಿತಾ ಇದೆ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪೂರೈಸಬೇಕು, ಪೂರೈಸಿಲ್ಲ ಅಂದ್ರೆ ಜನ ಸುಮ್ಮನೆ ಇರೋದಿಲ್ಲ. ಹೀಗಾಗಿ ಕಾಂಗ್ರೆಸ್ ಒಂದ್ ರೀತಿ ಅಡಕತ್ತರಿಯ ಮಧ್ಯೆ ಸಿಕ್ಕಾಕೊಂಡಾಗಿದೆ. ಈಗ ಜಾಹೀರಾತು ನಿಯಮವನ್ನ ಮತ್ತೆ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಅಥವಾ ಹೊಸದಾಗಿ ತಿದ್ದುಪಡಿಯನ್ನ ಮಾಡಿ ಅದನ್ನ ಮಾರ್ಪಾಟು ಮಾಡಿ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಬಿಬಿಎಂಪಿ. ಇನ್ನು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ತಯಾರಿಗಳನ್ನು ಸಹ ಮಾಡಿಕೊಳ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಈ ಹಿಂದೆ ಜಾಹೀರಾತು ಮಾಫಿಯಾ ಅಂತಾನೆ ಒಂದು ರೀತಿ ದೊಡ್ಡ ಸ್ಕ್ಯಾಂಡಲ್ ನಡೆದು ಹೋಗಿತ್ತು. ಒಂದಾನೊಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಆಳ್ವಿಕೆ ನಡೆಸಿದ ಅಥವಾ ಆಳಿದ್ದಂತಹ ಜಾಹೀರಾತು ಮಾಫಿಯಾಗೆ ಕಾಂಗ್ರೆಸ್ ಮತ್ತೆ ಮಣೆ ಹಾಕ್ತಾ ಇದೆ. ಇನ್ನು ಅನಧಿಕೃತ ಫ್ಲೆಕ್ಸ್ ಮತ್ತು ಬ್ಯಾನರ್ ಹಾವಳಿಗಳನ್ನು ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಜಾಹೀರಾತು ಮಾಫಿಯಾಗೆ ಹೊಸದೊಂದು ರೂಪವನ್ನ ಕೊಟ್ಟು ಮುಂದಿನ ವಾರದಿಂದನೇ ನಿಯಮವನ್ನ ಜಾರಿಗೆ ತರ್ತಾ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತಿಗೆ ಕಡಿವಾಣ ಹಾಕಲು, ಗ್ಯಾರಂಟಿ ಯೋಜನೆಗೆ ಹಣ ಕ್ರೋಢೀಕರಿಸಲು ಹಾಗೂ ಸರ್ಕಾರ ಖಜಾನೆಯನ್ನ ಭರ್ತಿ ಮಾಡೋದಕ್ಕೆ ಜಾಹೀರಾತು ನಿಯಮ ತಿದ್ದುಪಡಿ ಮಾಡಿ ಹೊಸ ಜಾಹೀರಾತು ನಿಯಮ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶುಕ್ರವಾರದಂದು ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ ಪಾಲಿಕೆ ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ದಾರೆ. ಅಂದುಕೊಂಡಂತೆ ಎಲ್ಲವೂ ನಡೆದರೆ ಕೆಲವೇ ದಿನಗಳಲ್ಲಿ ಹೊಸ ಜಾಹೀರಾತು ನಿಯಮ ಜಾರಿಗೆ ಬರಲಿದೆ. ಇನ್ನು ನಗರದ ಸೌಂದರ್ಯ ಮತ್ತು ಪರಿಸರ ಹಾಳು ಮಾಡ್ತಾ ಇರುವ ಜಾಹೀರಾತು ಪ್ರದರ್ಶನವನ್ನ ಹೈಕೋರ್ಟ್ ನಿಷೇಧಿಸಲಾಗಿದೆ. ಆದರೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಯ್ದ ಭಾಗಗಳಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಅನುಮತಿ ನೀಡುವ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಖಾಸಗಿಯವರಿಗೆ ಅನುಮತಿಸುವುದರಿಂದ ಬಿಬಿಎಂಪಿ ಆದಾಯ ವೃದ್ಧಿಯಾಗಲಿದೆ. ಈ ಹಿಂದೆ ಜಾಹೀರಾತು ಪ್ರದರ್ಶನ ನಿಷೇಧಿಸಿದವರಿಗೆ ಬಿಬಿಎಂಪಿಗೆ ವಾರ್ಷಿಕ 40-50 ಕೋಟಿ ರೂಪಾಯಿ ಮಾತ್ರ ಆದಾಯ ಬರ್ತಾ ಇತ್ತು. ಅದಕ್ಕೆ ಪ್ರಮುಖ ಕಾರಣ ಬಿಬಿಎಂಪಿ ವ್ಯಾಪ್ತಿಯಲ್ಲಿದ್ದ 8,000-ಕ್ಕೂ ಹೆಚ್ಚಿನ ಜಾಹೀರಾತನ್ನ ಹೋರ್ಡಿಂಗ್ಗಳಲ್ಲಿ 50% ಅಕ್ರಮ ಹಾಗೂ ಬಿಬಿಎಂಪಿಯಲ್ಲಿ ನೋಂದಣಿ ಮಾಡಿಕೊಳ್ಳದೆ ಅನಧಿಕೃತವಾಗಿ. ಆದರೆ ಬಿಬಿಎಂಪಿ ಜಾಹೀರಾತು ನಿಯಮ 2019 ಜಾರಿಯಾದರೆ ಬಿಬಿಎಂಪಿಗೆ 1,000 ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಹೊಂದಲಾಗಿದೆ. ಹೊಸ ಜಾಹೀರಾತು ಕಾಯ್ದೆಯಲ್ಲಿ ಕೆಲ ಮಾನದಂಡಗಳು ಇದ್ದು 60-ಅಡಿ ರಸ್ತೆಗಳು ಹಾಗೂ ಕಮರ್ಷಿಯಲ್ ಜಾಗಗಳಲ್ಲಿ ಕೆಲವೆಡೆಗೆ ಜಾಹೀರಾತುಗೆ ಅವಕಾಶ ನೀಡಲಾಗುವುದು. ಇನ್ನು ಹಳೆಯ ಬಾಕಿ ಇಟ್ಟುಕೊಂಡವರು ಈ ಹಣ ಕಟ್ಟಿದ ಮೇಲೆಯೇ ಹೊಸದಾಗಿ ಟೆಂಡರ್ನಲ್ಲಿ ಅವಕಾಶ ನೀಡಲಾಗುವುದು, ಇಲ್ಲದಿದ್ದರೆ ಅಂಥವರಿಗೆ ಟೆಂಡರ್ನಲ್ಲಿ ಅವಕಾಶ ಇಲ್ಲ. ಇನ್ನು ಮೆಟ್ರೋ ಹೊರಗೆ ಬಿಬಿಎಂಪಿ ಮತ್ತು ನಮ್ಮ ಮೆಟ್ರೋ ಸಹಭಾಗಿತ್ವದಲ್ಲಿ ಜಾಹೀರಾತು ಅಳವಡಿಕೆಗೆ ಪ್ರತ್ಯೇಕ ಪ್ಯಾಕೇಜ್ ಅಂತ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ನಗರದಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೀತಾ ಇವೆ. ಈಗಾಗಲೇ ಸಿದ್ಧತೆಗಳನ್ನು ಸಹ ಆರಂಭ ಮಾಡಲಾಗಿದೆ. ಬಿಬಿಎಂಪಿ ಜಾಹೀರಾತು ನಿಯಮ 2019 ಎಲ್ಲ ಅಂಶಗಳಿದ್ದು ಹೊಸ ಜಾಹೀರಾತು ನೀತಿಗೆ 15 ದಿನಗಳವರೆಗೆ ಆಕ್ಷೇಪಣೆಗೆ ಸಮಯಾವಕಾಶ ನೀಡಲಾಗಿದ್ದು, ಯಾರೇ ಒಪ್ಪಿಗೆ ಸೂಚಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ಹೊಸ ಜಾಹೀರಾತು ನೀತಿ ಬೆಂಗಳೂರಿಗೆ ಜಾರಿಯಾಗಲಿದೆ.